ನಮಸ್ಕಾರ ಇಂದಿನಾ ನ್ಯೂಸ್ಗೆ ಸ್ವಾಗತ ನಾನು ಪವಿತ್ರಾ ಪಾಟೀಲ್ ರೋಗಿಯ ಹೊಟ್ಟೆಯಲ್ಲಿ ಪತ್ತೆಯಾದವು ನೂರ ಹದಿನಾರು ಮೊಳೆ ಕಬ್ಬಿಣದ ಇತರೆ ತುಂಡುಗಳು ಶಸ್ತ್ರಚಿಕಿತ್ಸೆ ಬಳಿಕ ರೋಗಿ ಸೇಫ್ ರಾಜಸ್ಥಾನದಲ್ಲಿ ನಡೆಯಿತು ಈ ವಿಚಿತ್ರ ಘಟನೆ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ರೋಗಿಯ ಹೊಟ್ಟೆಯಲ್ಲಿ ಸುಮಾರು ನೂರ ಹದಿನಾರು ಕಬ್ಬಿಣದ ಮೊಳೆಗಳು ಹಾಗೂ ವಯರ್ ಇತರೆ ಕಬ್ಬಿಣದ ತುಂಡುಗಳು ಪತ್ತೆಯಾದ ಘಟನೆ ರಾಜಸ್ಥಾನದ ಅರವಲ್ಲಿ ಪ್ರದೇಶದ ಬುಂಡಿ ನಗರದಲ್ಲಿ ನಡೆದಿದೆ ರೋಗಿಯು ಬುದ್ಧಿಮಾಂದೆ ಎಂದು ವೈದ್ಯರು ತಿಳಿಸಿದ್ದಾರೆ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದ್ದು ರೋಗಿಯು ಸೇಫ್ ಆಗಿದ್ದಾನೆಂದು ತಿಳಿದುಬಂದಿದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಇದೊಂದು ವಿಚಿತ್ರ ಘಟನೆ ಎನ್ನಲಾಗುತ್ತಿದೆ ರೋಗಿಯ ಹೊಟ್ಟೆಯಲ್ಲಿ ಇಷ್ಟೊಂದು ಪ್ರಮಾಣದ ಮೊಳೆಗಳು ಹೇಗೆ ಪತ್ತೆಯಾದವು ಎಂಬುದರ ಬಗ್ಗೆ ಅವರ ಕುಟುಂಬಸ್ಥರಿಗೂ ಮಾಹಿತಿಲ್ಲ ಎಂದು ವೈದ್ಯರು ತಿಳಿಸಿದ್ದಾರೆ ರಾಯಚೂರು ನಗರದಲ್ಲಿ ಬಿಕಾಂ ಪರೀಕ್ಷೆ ನಡೆಯುತ್ತಿದ್ದು ಅದರಲ್ಲಿ ಸುಮಾರು ನಲವತ್ತೈದರಿಂದ ಐವತ್ತು ಜನ ಒಂದು ಮನೆಯ ಕೊಠಡಿಯಲ್ಲಿ ಅಕ್ರಮವಾಗಿ ಪರೀಕ್ಷೆ ಬರೆಯುತ್ತಿದ್ದು ಕಂಡುಬಂತು ರಾಯಚೂರು ನಗರದಲ್ಲಿ ಬಿಕಾಂ ಪರೀಕ್ಷೆ ನಡೆಯುತ್ತಿದ್ದು ಅದರಲ್ಲಿ ಸುಮಾರು ಐವತ್ತು ಜನ ಒಂದೇ ಮನೆಯ ಕೊಠಡಿಯಲ್ಲಿ ಅಕ್ರಮವಾಗಿ ಪರೀಕ್ಷೆ ಬರೆಯುತ್ತಿದ್ದ ದೃಶ್ಯ ಕಂಡುಬಂತು ನಗರದ ಪ್ರಮುಖ ಖಾಸಗಿ ಅನುದಾನಿತ ಕಾಲೇಜಿನ ವಿದ್ಯಾರ್ಥಿಗಳು ಒಂದು ಬಾಡಿಗೆಯ ಮನೆಯಲ್ಲಿ ತಮ್ಮ ಶಾಲಾ ಕೊಠಡಿಯನ್ನಾಗಿಸಿದ್ದಾರೆ ಅದರಲ್ಲಿ ಪರೀಕ್ಷೆ ಬರೆಯುತ್ತಿದ್ದು ಪ್ರಮುಖರ ವ್ಯಕ್ತಿಗಳ ಸಹಕಾರದಿಂದ ಇಂತಹ ಅಕ್ರಮದಲ್ಲಿ ನಿರತ ಿದ್ದಾರೆಂದು ಆರೋಪಿಸಲಾಗಿದೆ ಸದ್ಯನಗರದ ಪೊಲೀಸರು ಸಂಬಂಧಪಟ್ಟವರು ಹಾಗೂ ಪರೀಕ್ಷೆ ಬರೆಯುತ್ತಿದ್ದ ವಿದ್ಯಾರ್ಥಿಗಳನ್ನು ಬಂಧಿಸಿದ್ದಾರೆ ಬಿಸಿಲಿಗೆ ಬಾಯಾರಿಕೆ ಜನರಿಗೆ ಅನುಕೂಲವಾಗಲೆಂದು ಕುಡಿಯುವ ನೀರಿನ ವ್ಯವಸ್ಥೆ ಬೆಳಗಾವಿಯಲ್ಲಿ ಜನಸೇವೆ ಕಾರ್ಯ ಕಂಡುಬಂತು ಬೇಸಿಗೆ ಗಡು ಬಿಸಿಲಿನ ಹಿನ್ನೆಲೆಯಲ್ಲಿ ಜನರಿಗೆ ಅನುಕೂಲವಾಗಲೆಂದು ಬೆಳಗಾವಿಯ ಅಥಣಿ ತಾಲೂಕಿನ ಎಂಎಂಪಿ ಜನರ ಸೇವೆ ಬಳಗ ಹಾಗೂ ರೇಣುಕಾ ಎಂಟರ್ಪ್ರೈಸಸ್ ಶ್ರೀ ದಾನಮ್ಮ ದೇವಿ ಎಂಟರ್ಪ್ರೈಸಸ್ ಇವರ ಸಂಯುಕ್ತ ಆಶ್ರಯದಲ್ಲಿ ಕುಡಿಯಲು ತಂಪಾದ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಬಿಸಿಲಿನ ಹಾಹಾಕಾರದಿಂದ ಜನರು ಕುಡಿಯುವ ನೀರಿಗಾಗಿಯೂ ಕಷ್ಟಪಡುತ್ತಿದ್ದಾರೆ ಹೀಗಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿರುತ್ತದೆ ಎಂದು ಎಂಎಂಪಿ ಜನರ ಸೇವೆ ಬಳಗದ ಪ್ರಶಾಂತ್ ಬೆಳ್ಳಂಕಿ ಎಂಎಂ ಶರ್ಮಾ ತಿಳಿಸಿದ್ದಾರೆ ಯಾದಗಿರಿ ಜಿಲ್ಲೆಯ ಸೈದಾಪುರದಲ್ಲಿ ಅವ್ಯವಸ್ಥೆ ಗಟಾರ್ನಲ್ಲಿ ತುಂಬಿದ ತ್ಯಾಜ್ಯ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಜನರು ಯಾದಗಿರಿ ಜಿಲ್ಲೆಯ ಸೈದಾಪುರ್ನ ಗುರ್ಮಿಟ್ಕಲ್ ತಾಲೂಕಿನ ತಾಯಿ ಕಾಲೋನಿಯ ಚರಂಡಿ ವ್ಯವಸ್ಥೆ ಅಧೋಗತಿಯಾಗಿದೆ ಚರಂಡಿ ಹಾಗೂ ಗಟಾರುಗಳಲ್ಲಿ ಪ್ಲಾಸ್ಟಿಕ್ ಕವರ್ ಹಾಗೂ ಇತರೆ ತ್ಯಾಜ್ಯಗಳು ತುಂಬಿ ತುಳುಕುತ್ತಿವೆ ಆದರೆ ಸ್ವಚ್ಛಗೊಳಿಸಲು ಸಂಬಂಧಿಸಿದ ಅಧಿಕಾರಿಗಳು ಇಲಾಖೆ ಕಣ್ಣು ಮುಚ್ಚಿ ಕುಳಿತಿದೆ ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿ ಜನರು ಬದುಕುತ್ತಿದ್ದಾರೆ ಕೂಡಲೇ ಸ್ವಚ್ಛಗೊಳಿಸಬೇಕೆಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗುರ್ಮಿಟ್ಕಲ್ ಕ್ಷೇತ್ರದ ಇದನ್ನು ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತಾರೋ ಕಾದು ನೋಡಬೇಕಾಗುತ್ತದೆ ಇಲ್ಲಿನ ಶಾಸಕರಾದ ಶ್ರೀ ನಾಗನಗೌಡ ಕಂದಕೂರ್ ಶೀಘ್ರವೇ ಈ ಬಗ್ಗೆ ಕ್ರಮಕ್ಕೆ ಸೂಚಿಸಬೇಕೆಂದು ಜನರು ಮನವಿ ಮಾಡುತ್ತಿದ್ದಾರೆ ಭಕ್ತಿಯಲ್ಲಿ ಮಿಂದೆದ್ದ ಭಕ್ತ ಸಾಗರ ಇದು ಬೆಳಗಾವಿಯ ಶ್ರೀ ಶಿವಬೋಧರಂಗ ಪಲ್ಲಕ್ಕಿ ಉತ್ಸವ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಶ್ರೀ ಶಿವಬೋಧರಂಗ ಪಲ್ಲಕ್ಕಿ ಉತ್ಸವ ವಿಜೃಂಭಣೆಯಿಂದ ನೆರವೇರಿತು ಸಾವಿರಾರು ಭಕ್ತರು ಭಕ್ತಿಯಲ್ಲಿ ಮಿಂತೆದ್ದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಿವಬೋಧರಂಗರ ಪುಣ್ಯತಿಥಿ ಹಾಗೂ ಜಾತ್ರಾ ಮಹೋತ್ಸವದ ಅಂಗವಾಗಿ ಸೋಮವಾರ ಮಧ್ಯರಾತ್ರಿಯಿಂದ ಸಹಸ್ರಾರು ಭಕ್ತರು ಭಾವ್ಯಕ್ಯತೆಯಿಂದ ದೀರ್ಘದಂಡ ನಮಸ್ಕಾರ ಹಾಕಿದರು ಮುಂಜಾನೆ ಶ್ರೀ ಪೀಠಾಧಿಪತಿಗಳಾದ ಶ್ರೀ ಪಾದ ಬೋಧ ಸ್ವಾಮೀಜಿ ಬೋಧ ಸ್ವಾಮೀಜಿ ಶ್ರೀಧರ ಸ್ವಾಮೀಜಿ ನೇತೃತ್ವದಲ್ಲಿ ಮೇಲಿನ ಮಠದಿಂದ ಭೂಷಣಗಳು ವಿಶೇಷ ಪೂಜೆಗಳು ಜರುಗಿದವು ಬಿಸಿಲಿನದೆ ಜಾತ್ರೆಯಲ್ಲಿ ಜೈಕಾರ ಘೋಷಣೆ ಕೂಗುತ್ತಾ ಪಲ್ಲಕ್ಕಿ ಉತ್ಸವದಲ್ಲಿ ಭಕ್ತರು ಪಾಲ್ಗೊಂಡು ಭಕ್ತಿಯ ಪರಾಕಷ್ಟೆ ಮೆರೆದರು ಭಕ್ತರಿಗೆಲ್ಲ ಅನ್ನ ಸಂತರ್ಪಣೆ ವ್ಯವಸ್ಥೆಯು ಕಲ್ಪಿಸಲಾಗಿತ್ತು ವಾಟ್ಸ್ಆಪ್ ಬಳಕೆದಾರರೇ ಸ್ವಲ್ಪ ಗಮನಿಸಿ ನಿಮಗಾಗಿ ನಮ್ಮ ಸುದ್ದಿ ವಾಹಿನಿ ಕೆಲ ಮಾಹಿತಿ ನೀಡಲಿದೆ ಗೆ ಕೋಡ್ ಮೂಲಕ ಬರುವ ಕರೆಯನ್ನ ಸ್ವೀಕರಿಸಿದರೂ ಸ್ವೀಕರಿಸದಿದ್ದರೂ ನಿಮ್ಮ ಮೊಬೈಲ್ ಫೋನ್ಗಳ ಹ್ಯಾಕ್ ಆಗುವ ಸಾಧ್ಯತೆ ಇದೆ ಈ ಮೂಲಕ ನಿಮ್ಮೆಲ್ಲ ಖಾಸಗಿ ಮಾಹಿತಿಗಳು ಸೋರಿಕೆಯಾಗುವ ಭೀತಿ ಇದ್ದು ಕೂಡಲೇ ಆಪ್ ಅಪ್ಗ್ರೇಡ್ ಮಾಡಿ ಎಂದು ಸೂಚನೆ ನೀಡಲಾಗಿದೆ ಸದ್ಯ ಆತಂಕ ಪಡುವ ಅವಶ್ಯಕತೆ ಇಲ್ಲ ತಕ್ಷಣ ನೀವು ನಿಮ್ಮ ಮೊಬೈಲ್ ನ ಕಂಪ್ಲೀಟ್ ಬ್ಯಾಕ್ಅಪ್ ಪಡೆದು ನಂತರ ಫಾರ್ಮೇಟ್ ಮಾಡಿ ರೀಇನ್ಸ್ಟಾಲ್ ಮಾಡಬೇಕು ತದನಂತರ ಆಫ್ ರೀಸ್ಟೋರ್ ಮಾಡಿಕೊಳ್ಳಿ ಒಂದು ವೇಳೆ ನೀವು ಹೇಗೆ ಮಾಡದಿದ್ದರೆ ನಿಮ್ಮ ಫೋನ್ ನಲ್ಲಿರುವ ಡೇಟಾ ಬೇರೆಯವರಿಗೆ ಸಿಗುತ್ತದೆ ಎಂದು ಎಚ್ಚರಿಸುತ್ತಾ ಸಂತೋಷ್ ಹ್ಯಾಕ್ ಆಗಿರೋದು ಹೇಗೆಂದು ತಿಳಿದುಕೊಳ್ಳಿ ಮೊದಲನೇದಾಗಿ ನಿಮ್ಮ ಇಂಟರ್ನೆಟ್ ಡೇಟಾ ಅತಿಯಾಗಿ ಖರ್ಚಾಗುತ್ತದೆ ಅಲ್ಲದೆ ನಿಮ್ಮ ಮೊಬೈಲ್ ಬ್ಯಾಟರಿ ಚಾರ್ಜ್ ಬಹುಬೇಗ ಇಳಿಕೆಯಾಗುತ್ತದೆ ವೈಫೈ ನಿರಂತರವಾಗಿ ಯೂಸೇಜ್ ಆಗುತ್ತಿದೆ ಅಂದ್ರೆ ನಿಮ್ಮ ವಾಟ್ಸ್ಆಪ್ ಹ್ಯಾಕ್ ಆಗಿದೆ ಎಂದರ್ಥ ಎಂದು ಹೇಳಲಾಗುತ್ತದೆ ಈ ಹ್ಯಾಕ್ ವಿಚಾರದ ಬಗ್ಗೆ ಸೈಬರ್ ಎಕ್ಸ್ಪರ್ಟ್ ಸಂತೋಷ್ ಮಾತನಾಡಿ ನಿಮ್ಮ ವಾಟ್ಸ್ಆಪ್ಗೆ ಯಾರಾದರೂ ಒಂದು ಫೋಟೋ ವಿಡಿಯೋ ಅಥವಾ ಲಿಂಕ್ ಕಳಿಸಿದಾಗ ಅದನ್ನು ನೀವು ಡೌನ್ಲೋಡ್ ಮಾಡಿದರೆ ನಿಮ್ಮ ಮೊಬೈಲ್ ನಲ್ಲಿ ಮ್ಯಾನ್ವರ್ ಇಲ್ಲವೇ ಸ್ಟೈಬರ್ ಎಂಬ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತದೆ ಡೌನ್ಲೋಡ್ ಆದ ನಂತರ ನಿಮ್ಮ ಫೋನ್ ನ ಕಂಪ್ಲೀಟ್ ಆಕ್ಸೆಸ್ ನಿಮಗೆ ಯಾರು ಫೋಟೋ ವಿಡಿಯೋ ಅಥವಾ ಲಿಂಕ್ ಕಳಿಸಿದ್ದಾರೋ ಅವರಿಗೆ ಸಿಗುತ್ತವೆ ಈ ಸಂದರ್ಭದಲ್ಲಿ ನಿಮಗೆ ಫೋಟೋ ವಿಡಿಯೋ ಅಥವಾ ಲಿಂಕ್ ಕಳುಹಿಸಿದವರಿಗೆ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಸ್ ವಾಟ್ಸಪ್ ಡೀಟೇಲ್ಸ್ ವಾಟ್ಸ್ಆಪ್ ಕಾಲ್ ಫೋನ್ ಗ್ಯಾಲರಿ ನೀವು ಬಳಸುವ ಆಪ್ಗಳ ಡೀಟೇಲ್ಸ್ ಎಲ್ಲವೂ ಅವರಿಗೆ ಸಿಗುತ್ತವೆ ಎಂದು ಹೇಳುತ್ತಾರೆ ವಾಟ್ಸ್ಆಪ್ ಕರಿಂದ ಫೋನ್ ಹ್ಯಾಕ್ ವಾಟ್ಸಪ್ ಸಂಸ್ಥೆ ತುರ್ತಾಗಿ ಅಪ್ಗ್ರೇಡ್ ಆವೃತ್ತಿನ ಕೂಡ ಬಿಡುಗಡೆಗೊಳಿಸಿದೆ ಹಾಗೆಯೇ ಆ್ಯಪ್ ಅಪ್ಗ್ರೇಡ್ ಮಾಡಿಕೊಳ್ಳುವಂತೆಯೂ ಬಳಕೆದಾರರು ತುರ್ತು ಕರೆ ನೀಡಿದೆ ಬೆಳಗಾವಿಯಲ್ಲಿ ಮೊದುಕ ಜಾತ್ರೆ ಅದ್ದೂರಿಯಾಗಿ ನಡೆಯಿತು ಬೆಳಗಾವಿ ತಾಲೂಕಿನಲ್ಲಿ ಐದು ದಿನಗಳ ಕಾಲ ಮೋದುಗ ಜಾತ್ರೆ ಸಂಭ್ರಮದಿಂದ ಆಚರಿಸಲಾಯಿತು ಜಾತ್ರೆ ಹಿನ್ನೆಲೆಯಲ್ಲಿ ಕಿಚ್ಚು ಹಾಯುದಕ್ಕೆ ಸಿದ್ದತೆ ಮಾಡಲಾಯಿತು ಇದಕ್ಕೂ ಮುನ್ನ ಬಸವೇಶ್ವರ ರಥೋತ್ಸವ ಅಂಬಲಿ ಬಂಡಿ ಹೀಗೆ ಹಲವಾರು ಕಾರ್ಯಕ್ರಮಗಳು ಆಯೋಜಿಸಲಾಗಿತ್ತು ವಾಹನ ಸವಾರರೇ ಎಚ್ಚರ ಪೆಟ್ರೋಲ್ ಬಂಕ್ನಲ್ಲಿ ಮಾರಿಸುತ್ತಾರೆ ಹುಷಾರ್ ಒಂದು ಲೀಟರ್ ಪೆಟ್ರೋಲ್ ಅಥವಾ ಡೀಸೆಲ್ ಹಾಕಿಸಿದ್ದರೆ ನಿಮ್ಮ ವಾಹನದಲ್ಲಿ ಕೇವಲ ಒಂಬೈನೂರು ಮೀಟರ್ ಲೀಟರ್ ಮಾತ್ರ ತುಂಬಿಕೊಳ್ಳುತ್ತದೆ ಆದರೆ ಮೀಟರ್ನಲ್ಲಿ ಮಾತ್ರ ಒಂದು ಲೀಟರ್ ಹಾಕಿದ್ದಾಗಿ ಲೆಕ್ಕ ತೋರಿಸುತ್ತದೆ ಬೈಕ್ಗಳಿಗೆ ಪೆಟ್ರೋಲ್ ತುಂಬಿಸುವಾಗ ಮೋಸ ಮಾಡಿದ್ದಲ್ಲಿ ಮಾಲೀಕರಿಗೆ ಇದು ಗೊತ್ತಾಗಬಹುದಾದ ಎನ್ನುವ ಉದ್ದೇಶದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಇಂಧನ ತುಂಬಿಸುವಾಗ ಮಾತ್ರ ರಿಮೋಟ್ ಕಂಟ್ರೋಲ್ ಬಳಕೆ ಮಾಡಿ ಇಂಧನ ಕಡಿತ ಮಾಡುತ್ತಾರೆ ರಿಮೋಟ್ ಮೂಲಕ ಪೆಟ್ರೋಲ್ ಬಂಕ್ನ ಫ್ಯೂಲ್ ಯೂನಿಟ್ಗಳನ್ನು ನಿಯಂತ್ರಿಸುವ ಮಾಲೀಕರು ಬೈಕ್ ಸವಾರರಿಗಿಂತ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಲೆಕ್ಕದಲ್ಲಿ ಡೀಸೆಲ್ ಪೆಟ್ರೋಲ್ ತುಂಬಿಸುವ ಕಾರು ಮಾಲೀಕರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಮೋಸ ಮಾಡುತ್ತಾರೆ ರಿಮೋಟ್ ಕಂಟ್ರೋಲ್ ಮೂಲಕ ನಡೆಯುತ್ತೆ ಕಳ್ಳ ದಂಧೆ ಇದು ನಿಮಗೆ ನಂಬಲು ಸಾಧ್ಯವಾಗದಿದ್ದರೂ ನಿಜ ಕಳೆದ ತಿಂಗಳ ಹಿಂದೆಯಷ್ಟೇ ಉತ್ತರ ಪ್ರದೇಶದಲ್ಲಿ ಇಂತಹದೇ ಘಟನೆ ನಡೆದಿತ್ತು ಪೆಟ್ರೋಲ್ ಪಂಕ್ನಲ್ಲಿ ವಾಹನ ಸವಾರರಿಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಹತ್ತಾರು ಪ್ರಕರಣಗಳು ದಾಖಲಾಗಿ ಭಾರಿ ಚರ್ಚೆಗೆ ಕಾರಣವಾಗಿದ್ದವು ಆದರೆ ಇದೀಗ ಅದೇ ಸಮಸ್ಯೆ ಮತ್ತೆ ಉಲ್ಬಣಗೊಂಡಿದೆ ಮತ್ತೆ ಇಂತಹ ಪ್ರಕರಣಗಳು ರಾಜ್ಯದಲ್ಲಿ ನಡೆಯುತ್ತಿವೆ ಎಂಬ ಆರೋಪಗಳು ಕೇಳಿ ಬರ್ತಿವೆ ಈ ಸಮಸ್ಯೆ ಬಗ್ಗೆ ಸಂಬಂಧಪಟ್ಟವರಿಗೆ ಗೊತ್ತಿದ್ದರೂ ಸಹ ಕಣ್ಮುಚ್ಚಿ ಕುಳಿತಿರುವುದು ಮಾತ್ರ ದುರದೃಷ್ಟಕರ ಕಳೆದ ತಿಂಗಳ ಹಿಂದೆಯಷ್ಟೇ ಈ ಬಗ್ಗೆ ನಾವು ಒಂದು ವರದಿ ಮಾಡಿದ್ದು ನಿಮಗೆ ನೆನಪಿರಬಹುದು ಪ್ರತಿ ಲೀಟರ್ ಪೆಟ್ರೋಲ್ ಮತ್ತು ಡೀಸೆಲ್ನಲ್ಲಿ ಕನಿಷ್ಠ ನಲವತ್ತು ಎಂಎಲ್ನಿಂದ ನೂರು ಎಂಎಲ್ವರೆಗೆ ಇಂಧನ ಪ್ರಮಾಣದಲ್ಲಿ ತಪ್ಪಾಗಿ ತೋರಿಸಿ ದೋಖ ಮಾಡಲಾಗ್ತಿದೆ ಎಂಬ ಆರೋಪಗಳು ಕೇಳಿಬಂದಿವೆ